ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 355 ಕಾಣಿಸಿಕೊಳ್ಳಬಹುದಾದ ಯಾವುದೇ ಸಾಮಾಜಿಕ ಒಡಕನ್ನು ಗುಣಪಡಿಸಲು ನಮ್ಮಿಂದಾದುದನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಾವು ವಿವರಣೆಗಳನ್ನು ನೀಡುವಲ್ಲಿ ಕರುಣೆಯೂ ವಿವೇಚನೆಯೂ ಉಳ್ಳವರಾಗಿರಬೇಕು ಮತ್ತು ನಮ್ಮ ಉದ್ದೇಶ ಅಥವಾ ಅಭಿಪ್ರಾಯಗಳ ಬಗ್ಗೆ ಯಾವುದೇ ತಪ್ಪು ತಿಳುವಳಿಕೆಗಳಿಗೂ ಅವಕಾಶವಿಲ್ಲದಂತೆ ನಮ್ಮ ಅಧಿಕಾರದಲ್ಲಿರುವುದೆಲ್ಲವನ್ನು ಸಮಂಜಸವಾಗಿ ನಿರ್ವಹಿಸತಕ್ಕದ್ದು. ಅಂಧವಿಶ್ವಾಸ ಮತ್ತು ಧರ್ಮಾಂಧತೆಗಳಿಂದ ಕೂಡಿದ್ದು ಎಂದು ಕಂಡುಬರುವುಗಳನ್ನು ನಾವು ಬುದ್ಧಿವಂತಿಕೆಯಿಂದ ನಿವಾರಿಸಲು ಬಯಸಬೇಕು ಮತ್ತು ಈ ರೀತಿಯಲ್ಲಿ ನಮ್ಮ ದೇವರನ್ನು ಆತನ ಗುಣಲಕ್ಷಣಗಳನ್ನು ಆತನ ಗ್ರಂಥ ಮತ್ತು ಆತನ ಸಭೆಯ ಬಗ್ಗೆ ಇತರರಿಗೆ ಪ್ರಶಂಸಿಸಬೇಕು. ಈ ರೀತಿಯಲ್ಲಿ ನಮ್ಮ ಬೆಳಕನ್ನು ಪ್ರಕಾಶಿಸಲು ಬಿಡಬೇಕು. ಆರ್ಥಿಕ ಸಂಗತಿಗಳಲ್ಲಿ ನಾವು ನಮ್ಮ ದೂರದೃಷ್ಟಿಯ ಮತ್ತು ಮಿತವ್ಯಯದ ಹಿತವನ್ನು ಪ್ರಯೋಗಿಸಬೇಕು ಮತ್ತು ದೇವರಿಲ್ಲವೇನೋ ಎಲ್ಲವುಗಳು ನಮ್ಮ ಶ್ರಮದ ಮೇಲೆ ಆಧಾರಗೊಂಡಿವೆಯೋ ಎಂಬಲ್ಲಿ ವ್ಯವಹರಿಸಿದಲ್ಲಿ ನಾವು ಆಲಸ್ಯ ತೋರಬಾರದು. ಹೀಗಿದ್ದಾಗ್ಯೂ ನಮ್ಮ ಹೃದಯಗಳಲ್ಲಿ ಮತ್ತು ವಿಶ್ವಾಸದ ಮನೆಯವರೊಡನೆ ಈ ವಿಷಯವಾಗಿ ಚರ್ಚಿಸುವಾಗ ನಾವು ನಮ್ಮ ಕರ್ತನ ಮೇಲಿನ ನಮ್ಮ ಭರವಸೆಯನ್ನು ವ್ಯಕ್ತಪಡಿಸಬೇಕು. ನಾವು ಆತನವರಾಗಿರುವಾಗ ನಮ್ಮ ಹಿತಾಸಕ್ತಿಗಳೆಲ್ಲವೂ ಆತನ ಪಾಲನೆಯ ರಕ್ಷಣೆಗೆ ಒಳಗಾಗಿದೆ. ಅನಂತರದಲ್ಲಿ ನಮ್ಮ ವಿವೇಕದ ಉತ್ತಮ ಕಾರ್ಯಗತ ಹಾಗೂ ದೂರದೃಷ್ಟಿಯ ಹೊರತಾಗಿಯೂ ಬಡತನ ಮತ್ತು ಆರ್ಥಿಕ ನಷ್ಟವು ಉಂಟಾದಲ್ಲಿ ನೂತನ ಸೃಷ್ಟಿಗಳಾದ ನಮಗೆ ಹೆಚ್ಚಿನ ಅಂತಹ ಅನುಭವಗಳು ಮತ್ತು ಉತ್ತಮವಾದವುಗಳೆಂದು ನಮ್ಮ ಪರಲೋಕದ ತಂದೆಯು ಕಂಡುಕೊಂಡಿದ್ದಾನೆಂದು ಎಣಿಸಬೇಕು. ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಆತನ ನಡೆಸುವಿಕೆ ಮತ್ತು ನಮ್ಮ ಅನುಭವಗಳು ಎಂತೇ ಇರಲಿ, ನಾವು ಆತನ ಆಶೀರ್ವಾದದಾಯಕ ಮೇಲ್ವಿಚಾರಣೆಯಲ್ಲಿ ಗ್ರಹಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯದ ವಿಷಯಗಳಲ್ಲಿ ನಮಗೆ ಯಾವುದೇ ಕಾಯಿಲೆಯೂ ಬರುವಲ್ಲಿ ಈ ಮರ್ತ್ಯ ಶರೀರದ ಬಗ್ಗೆ ನಮ್ಮ ಯುಕ್ತವಾದ ಮನೆವಾರ್ತಿತನವು ನಮ್ಮ ಜ್ಞಾನ ಮತ್ತು ನಿರ್ಣಯಗಳಿಗನುಸಾರವಾಗಿ ಸೂಕ್ತವಾದ ನಿವಾರಣೋಪಾಯಗಳನ್ನು ಪ್ರಯೋಗಿಸಲು ನಮ್ಮ ಚೈತನ್ಯವನ್ನು ವ್ಯಯಿಸುತ್ತೇವೆ. ನಮ್ಮ ಪ್ರಯತ್ನಗಳು ಸಫಲವಾದಲ್ಲಿ ನಮ್ಮ ಹೃದಯ ಅಂಗೀಕಾರವು ದೇವರಿಗೆ ಸಮರ್ಪಿತವಾಗಬೇಕೇ ಹೊರತು ಕೇವಲ ಔಷಧಿಗಳಿಗಾಗಿ ಅಲ್ಲ. ಅವುಗಳು ಅಸಫಲವಾದಲ್ಲಿ ನಾವು ಆತನ ಶಕ್ತಿಯ ಬಗ್ಗೆ ಅನುಮಾನ ಪಡಬಾರದು. ಬದಲಾಗಿ ನಾವು ಸಾಗುತ್ತಿರುವ ಪರೀಕ್ಷೆಗಳ ಸಂಬಂಧವಾಗಿ ಮುಂದಿನ ಆಶೀರ್ವಾದಗಳನ್ನು ಎದುರು ನೋಡಬೇಕು. ನಿಜವಾಗಿಯೂ ಪ್ರತಿಯೊಂದು ಸಂಕಟ ಮತ್ತು ವಿಪತ್ತುಗಳು ಬರುವಾಗ ನೂತನ ಸೃಷ್ಟಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ತಮ್ಮ ದೃಢ ಪ್ರಯತ್ನಗಳನ್ನು ಮುಂದುವರಿಸುವುದರೊಂದಿಗೆ ತಮ್ಮ ಹೃದಯಗಳನ್ನು ಭರವಸೆಯಿಂದಲೂ ವಿಶ್ವಾಸದಿಂದಲೂ ಕರ್ತನ ಕಡೆಗೆ ಆತುಕೊಳ್ಳಬೇಕು. ನಮ್ಮ ಅನುಭವಗಳಿಂದ ಯಾವ ಪಾಠವನ್ನು ಕಲಿತುಕೊಳ್ಳಬೇಕೆಂದು ಈ ಕಲಿವಿಕೆಯು ನಮ್ಮ ತಪ್ಪು ಕಾರ್ಯಗಳ ದಂಡನೆಯನ್ನು ಸರಿಪಡಿಸುತ್ತವೆಯೋ ಇಲ್ಲವೋ, ಅಥವಾ ಇದು ಕುರುಬನ ಹೆಜ್ಜೆ ಜಾಡಿನಲ್ಲಿ ಹಾದಿ ತಪ್ಪಿದ ಕುರಿಗಳನ್ನು ಸರಿಯಾದ ಮಾರ್ಗಕ್ಕೆ ತರಲು ಉಪಯೋಗಿಸುವ ಬೆತ್ತವೂ ದಂಡವೂ ಆಗಿದೆಯೋ ಎಂಬುದನ್ನು ತಿಳಿಯಲು ಅಪೇಕ್ಷಿಸಬೇಕು. ನಿನ್ನ ದೊಣ್ಣೆಯೂ ನಿನ್ನ ಕೋಲೂ ನನಗೆ ಧೈರ್ಯ ಕೊಡುತ್ತವೆ. ಕೀರ್ತನೆ 23:4. ಆತನ ಜನರು ಕೇವಲ ಸರಾಸರಿ ಮೊತ್ತದ ಆರೋಗ್ಯ, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಳ ಮೇಲೆ ಆತುಕೊಂಡವರಾಗಿರದೆ ಎಲ್ಲ ಸಂದರ್ಭಗಳಲ್ಲಿಯೂ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರ ಶಾಂತಿಯಲ್ಲಿ ಆನಂದ ಪಡುವವರಾಗಿದ್ದಾರೆ ಮತ್ತು ಕುರುಬನ ದೊಣ್ಣೆಯಲ್ಲಿಯೂ ಕೋಲಿನಲ್ಲಿಯೂ ಹೃದಯಪೂರ್ವಕವಾಗಿ ಸಂತೋಷಿಸಲು ಶಕ್ತರಾಗಿರುತ್ತಾರೆ. ಹಳೆಯ ಪ್ರವಾದಿಗಳೊಂದಿಗೆ ಹೆಚ್ಚಿನ ನೂತನ ಸೃಷ್ಟಿಗಳು ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು. ಕೀರ್ತನೆ 119:67 ಹೇಳಬಹುದು. ಅದರಲ್ಲಿ ಅನೇಕರು ಇಂತಹ ಅನುಭವಗಳಲ್ಲಿ ಮೇಲಾದ ಆಶೀರ್ವಾದಗಳಿವೆ ಎಂದು ತಿಳಿದುಕೊಂಡಿದ್ದರು. ಸಭೆ ಮತ್ತು ಅದರ ಮೇಲಿನ ಕರ್ತನ ಪಾಲನೆಯ ಬಗ್ಗೆ ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನೂ ಆಗಿದ್ದಾನೆ. ಕೀರ್ತನೆ 103:3 ಎಂದು ಬರೆದದೆ. ಇದನ್ನು ದೈಹಿಕ ಪರಿಸ್ಥಿತಿಯ ವಿಷಯದಲ್ಲಿ ಸುವಾರ್ತಾ ಸಭೆಗೆ ಅನ್ವಯಿಸುವ ಯಾವುದೇ ಪ್ರಯತ್ನವು ಅವಶ್ಯವಾಗಿ ಕುಂಟು ನೆಪ ಇಲ್ಲವೇ ಬಲಹೀನತೆ ಎನಿಸುತ್ತದೆ. ಸಭೆಯ ತಲೆಯಿಂದ ಕಾಲಿನ ವರವಿಗೆ ಕಡೆಯ ಸದಸ್ಯ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಕರ್ತನಿಗೆ ಸಂತೋಷವಿಲ್ಲವೆಂದು ಯಾರಿಗೂ ತಿಳಿಯದು. ಅನೇಕ ಭಕ್ತಜನರು ತಮ್ಮ ದೈಹಿಕ ಅಸ್ವಸ್ಥತೆಯಿಂದಾಗಿ ಮರಣಿಸಿದ್ದರೆಂಬುದನ್ನು ಯಾರಿಗೆ ಗೊತ್ತಿಲ್ಲ? ವೈದ್ಯಕೀಯ ವಿಜ್ಞಾನದ ಪ್ರಕಾರ ನಮ್ಮ ಪ್ರೀತಿಯ ವಿಮೋಚಕನು ದೈಹಿಕವಾಗಿ ಪೂರ್ಣ ಸಮರ್ಪಕವಾಗಿದ್ದರೂ ವಿಜ್ಞಾನಕ್ಕೆ
ತಿಳಿಯದಿರದ ಕಾಯಿಲೆಗೆ ತುತ್ತಾಗಿ ಗೆತ್ಸೇಮನೆ ತೋಟದಲ್ಲಿ ರಕ್ತ ಬಿಂದುಗಳ ಬೆವರನ್ನು ಸುರಿಸಿದನು. ಅದೇ ವಿಜ್ಞಾನದ ಪ್ರಕಾರ ಮತ್ತು ಎಲ್ಲ ಸತ್ಯಾಂಶಗಳಿಗೊಪ್ಪುವಂತೆ ದೈಹಿಕವಾಗಿ ಪೂರ್ಣ ಸಮರ್ಪಕನಾಗಿದ್ದಾತನು ಆತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟ ಇನ್ನಿಬ್ಬರು ವ್ಯಾಧಿಗ್ರಸ್ತ ಅಪರಾಧಿಗಳಿಗಿಂತ ಬಲು ಬೇಗ ತನ್ನ ಹೃದಯ ಬಿರಿದು ಮರಣ ಹೊಂದಿದನು. ಅಪೋಸ್ತಲನಾದ ಪೌಲನು ದೇಹದಲ್ಲಿ ಶೂಲದಂತೆ ಒಂದು ವ್ಯಾಧಿ ಆತನ ಮರಣದ ವರೆವಿಗೂ ಅಂಟಿಕೊಂಡಿದ್ದನ್ನು ಮತ್ತು ಕರ್ತನು ಇದನ್ನು ತೆಗೆಯಲು ನಿರಾಕರಿಸಿದ್ದನ್ನು ತಿಳಿಯದವರು ಯಾರು? ಆತನು ಅವನಿಗೆ ಇದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಿಂದ ಪರಿಹಾರಕ್ಕೂ ಹೆಚ್ಚಿನ ಆಶೀರ್ವಾದಕ್ಕೂ ಪಾತ್ರರಾಗುವನೆಂದು ಅದರಿಂದ ದೊರೆಯುವ ಎಲ್ಲ ಆಶೀರ್ವಾದ ಭರವಸೆ ನೀಡಿದನು. ಯುಗದ ಎಲ್ಲ ಕಾಲಗಳಲ್ಲಿಯೂ ಅನೇಕ ದೇವ ಭಕ್ತರುಗಳು ಒಂದಲ್ಲ ಒಂದು ವ್ಯಾಧಿಯಿಂದ ನರಳಿದರು ಮತ್ತು ಅವರ ಈ ವ್ಯಾಧಿಯ ಗುಣಪಡಿಸುವ ಬದಲು ಅವರು ಮರಣ ಹೊಂದಿದರು ಎಂಬುದು ಯಾರಿಗೆ ತಿಳಿಯದು? ಆದುದರಿಂದ ಮೇಲಿನ ವಚನವನ್ನು ದೈಹಿಕ ಕಾಯಿಲೆಗಳಿಗೆ ಅನ್ವಯಿಸುವುದು ದೇವರ ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿರುವುದಿಲ್ಲ. ಆದರೆ ಅದನ್ನು ಆರ್ಥಿಕ ಪರಿಸ್ಥಿತಿಗೆ ಅನ್ವಯಿಸುವುದು ನಿಜವಾಗಿಯೂ ಬಹಳಷ್ಟು ಸೂಕ್ತವಾಗಿದೆ. ನೂತನ ಸೃಷ್ಟಿಗಳು ಅಂತ್ಯದ ತನಕ ವ್ಯಾಧಿಗಳೊಡನೆ ಹೋರಾಡುವವರಾಗಿದ್ದಾರೆ ಮತ್ತು ದೇವರ ವಾಕ್ಯವು ಅವರಿಗೆ ಆ ಕಾಯಿಲೆಯು ಗಿಲ್ಯಾದಿನ ಮುಲಾಮಿನಿಂದ ಗುಣಹೊಂದುವನೆಂಬ ನಿರೀಕ್ಷೆಯ ಖಾತ್ರಿಯನ್ನು ನೀಡುತ್ತದೆ. ಇದು ದೇವರ ವಾಕ್ಯದ ಅತಿ ಮಹತ್ತಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳಿಂದಲೂ ಬಂಧಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಶಾಂತಿ ಮತ್ತು ಸಂತೋಷವು ಮೊಳಕೆಯೊಡೆದು ಇದನ್ನು ಮನುಷ್ಯನು ಇತರರಿಗೆ ಕೊಡಲು ತೆಗೆದುಕೊಳ್ಳಲು ಹೋಗಲು ಸಾಧ್ಯವಿಲ್ಲವಾಗಿದೆ. ಪವಿತ್ರಾತ್ಮನ ಪ್ರೀತಿ ಸಂತೋಷ ಮತ್ತು ಶಾಂತಿಯಲ್ಲಿ ನೆಲೆಗೊಂಡಿದ್ದು ಆಡುವಾಗ ಹೃದಯದ ಆ ಕಾಯಿಲೆಯು ಅವಿಶ್ರಾಂತಿಯು ಹೆಚ್ಚು ಕಾಲ ಆಕ್ರಮಿಸದು ಎಂಬುವಂಥದ್ದೇ.